ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಗೈಸ್, ವಿಡಿಯೋ ಮಾಡೋದು ಅಷ್ಟು ಸುಲಭವಲ್ಲ. ನೋಡಿದ್ರೆ ಜಸ್ಟ್ 2 ನಿಮಿಷ ಐತೆ ಅಂತೇಳಿ ನೀವು ಓ 2 ನಿಮಿಷ ಅಲ್ಲ ಹಂಗೆ ಅಂತ ಅನ್ಕೊಂತೀರ. ಆ 2 ನಿಮಿಷ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗಿರುತ್ತಂದ್ರೆ, ಗೈಸ್, ನಾವು ಒಂದು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೆ ಇರಬೇಕು. ಯಾವುದೋ ಒಂದು ವ್ಯಕ್ತಿ ಆಗ್ಲಿ, ಯಾರೋ ಒಂದು ಒಂದು ಆಕ್ಟಿಂಗ್ ಮಾಡ್ತಾನಂದ್ರೆ, ಸೊ ಹಂಗಾಗಿ ಹುಡುಗರು ಏನ್ ಮಾಡ್ತಾರೆ, ಬರ್ತಾರೆ ಸ್ಟಾರ್ಟಿಂಗ್ ವರೆಗೆ ಇರಲ್ಲ, ನಾನು ಹಂಗ್ ಮಾಡಲ್ಲ ಹಿಂಗ್ ಮಾಡಲ್ಲ ಅಂತ ಹೇಳ್ತಾರೆ. ಓಕೆ, ಪರವಾಗಿಲ್ಲ, ಬೇರೆ ದುಡಿಯೋಗಳಿಗೆ ನಾವ್ ಯಾಕೆ ಮಾಡ್ಬೇಕು ಅಂತೇಳಿ ಒಂದು ಆ ಭಾವನೆಯಿಂದ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್, ಆ ವಿಡಿಯೋಗೆ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ 4-5 ಜನ, ಒಂದು 6 ಜನ ಬಂದು ಸಪೋರ್ಟ್ ಮಾಡಿದ್ರೆ. ಹಾಗೆ ಇನ್ನು ಪ್ರತಿಯೊಂದು ನಾನಿವಾಗ ನಾನು ಗುಂಪಲ್ಲಿ ಮಾಡೋಣ ಅನ್ಕೊಂತೀನಿ, ಬಟ್ ಗುಂಪಲ್ಲಿ ಸ್ವಲ್ಪ ಸ್ವಲ್ಪ ಬಂದು ಹೋಗ್ಬಿಡ್ತಾರೆ ಗೈಸ್. ಅದು ಬರಲಿ, ಅದು ಆಗ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ಆ ತರ ಇವಾಗ ಒಂದು ಕ್ಯಾರೆಕ್ಟರ್, ಒಂದು ಒಂದು ಆಕ್ಟಿಂಗ್ ಮಾಡಕ್ಕೆ ಈ ಕ್ಯಾರೆಕ್ಟರ್ ಕೊಟ್ಟರೆಗಿನ ಅವರು ಅದು ಸ್ಟಾರ್ಟಿಂಗ್ ಇದ್ದ ಹಿಡಿದು ಎಂಡ್ ವರೆಗೆ ಇರಬೇಕು. ಸೊ ಹಂಗಾಗಿ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ನಾವು ಇವಾಗ ಮಾಡಿದ ತಕ್ಷಣ ಹೋಗ್ಬಿಡ್ತಾರೆ, ನೆಕ್ಸ್ಟ್ ಡೇ ಏನು ಬರಲ್ಲ. ಸೊ ಹಂಗಾಗಿ ಒಂದೇ ದಿವಸದಲ್ಲಿ ಮುಗಿಸ್ಬೇಕಂದ್ರೆ ಭಾರಿ ಕಷ್ಟ ಆಗುತ್ತೆ. ಸೊ ನಾನು ಒಬ್ಬನೇ, ಇನ್ನೊಬ್ಬರು ಎಡಿಟರ್ ಬಂದು ಇವಾಗ ಈ ವಿಡಿಯೋನ ಎಡಿಟ್ ಮಾಡಿದ್ರು, ಅಂಜನೇಯ ಅಂತ ಅವರು. ಅವರು ತುಂಬ ಎಡಿಟಿಂಗ್ ಚೆನ್ನಾಗಿ ಮಾಡ್ತಾರೆ. ನಮ್ಮ ಕ್ರೂರಿಯಲ್ಲಿ ಮನೋಜ್ ಎಂ ಅವ್ರ ರೂಪಿ ನೋಡಿದಾರಲ್ವ, ಅವ್ರು ಇವಾಗ ತುಂಬ ಬ್ಯುಸಿ ಆಗಿದ್ದಾರೆ. ಸೊ ಅವ್ರನ್ನ ನಾನು ನಮ್ಮ ಮೀಡಿಯಾಗಳಿಗೆ ಮಾಡಲಿ ಅಂತ ನಾನು ಅವ್ರನ್ನ ಕೇಳಲ್ಲ. ಬಟ್ ಅವರು ಸ್ವಲ್ಪ ನೀವೇ ಅನ್ಕೊಳ್ಳಿ. ಹಾಂ ಗೈಸ್, ಈ ವಿಡಿಯೋಗೆ ನೀವು ಏನಿಲ್ಲ, ಜಸ್ಟ್ ಒಂದು ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ ಕಮೆಂಟ್ ಮೂಲಕ ತಿಳಿಸಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾರಿಗಾದರೂ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಡೈರೆಕ್ಟ್ ಬಂದು ನಾವು ಕಾಂಟ್ಯಾಕ್ಟ್ ಮಾಡಿ. ಬಟ್ ಬಂದು ನಾವು ಹಿಂಗೆ ಹೋಗ್ಬಿಡ್ತೀನಿ, ಅವಾಗ ಹೋಗ್ತೀನಿ ಇವಾಗ ಹೋಗ್ತೀನಿ ಅಲ್ಲ, ಎಂಡ್ವರೆಗೆ ಇರಬೇಕು. ಸೊ ಹಂಗಿರೋರು ಯಾರಾದ್ರು ಇದ್ರೆ, ಇಂಟ್ರೆಸ್ಟ್ ಇದ್ದರೆ ಬನ್ನಿ ನಮ್ಮ ವಿಡಿಯೋಗಳಿಗೆ. ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಲಿ. ಥ್ಯಾಂಕ್ ಯು ಸೋ ಮಚ್.